ನಮಸ್ಕಾರ ವೀಕ್ಷಕರೇ, ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ನಿತ್ಯ ಅನುಷ್ಠಾನದಲ್ಲಿ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೀವಿ. ವಾಸ್ತು ಅಂದ್ರೇನು, ವಾಸ್ತು ದೋಷ ಅಂದ್ರೇನು, ಮನೆಯಲ್ಲಿ ವಾಸ್ತು ಯಾಕೆ ಮುಖ್ಯ ಆಗುತ್ತೆ, ಇದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇವತ್ತಿನ ನಿತ್ಯ ಅನುಷ್ಠಾನದಲ್ಲಿ. ಹಾಗಿದ್ರೆ ಕಾರ್ಯಕ್ರಮಕ್ಕೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಯೋಗ ಗುರು, ಖ್ಯಾತ ಜ್ಯೋತಿಷಿಗಳು, ವೇದಶಾಸ್ತ್ರ ಪಾರಂಗತರಾದ ಹಂಸಶ್ರೀ ಸವಿತ್ರು ಶರ್ಮಾ ಗುರುಗಳಿದ್ದಾರೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜ್ಞಾನಮೂರ್ತಿಂ ತಪೋನಿಷ್ಠಂ ಸಚ್ಚಿದಾನಂದ ವಿಗ್ರಹಂ ನಮಾಮಿತಂ ಸದಾ ಭಕ್ತ್ಯ ವಾಲುಕೇಶ್ವರ ಭಾರತೀಂ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲುಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವದತ್ತ. ವೀಕ್ಷಕರೆಲ್ಲರಿಗೂ ಮಂಗಳೋದಯ, ಎಲ್ಲರಿಗೂ ಸನ್ಮಂಗಳವಾಗಲಿ. ಗುರುಗಳೇ, ಇವತ್ತು ನಾವು ವಾಸ್ತು ಕುರಿತಾಗಿ ಮಾತನಾಡ್ತಿದ್ದೀವಿ. ಮೊದಲಿಗೆ ವಾಸ್ತು ಅಂದ್ರೇನು, ವಾಸ್ತುಗಳಲ್ಲಿ ವಿಧಗಳಿದೆಯಾ, ದಿಕ್ಕುಗಳನ್ನು ನಾವು ಅನೇಕ ದಿಕ್ಕುಗಳು ಕುಬೇರ ಮೂಲೆ ಇಲ್ಲವೇ ಇಲ್ಲ ಶಾಸ್ತ್ರದಲ್ಲಿ ಅಂತ ಹೇಳ್ತಾರೆ ಕೆಲವರು. ಸೊ ಹೀಗೆ ವಾಸ್ತುಗಳ ಕುರಿತು ನಾವು ಮಾತನಾಡೋದಾದರೆ, ವಾಸ್ತು ಅಂತಕ್ಕಂತಹ ಒಂದು ಪದ ವಸ್ತು ಅಂತಕ್ಕಂತಹ ಪದದಿಂದ ಉಂಟಾಗಿರ್ತಕ್ಕಂಥದ್ದು. ಒಂದು ವಸ್ತುವಿನ ಒಂದು ಅಸ್ತಿತ್ವ, ಪ್ರತಿಯೊಂದು ವಸ್ತುಕ್ಕೂ ಕೂಡ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಚಿತ್ರಣ ಇರುತ್ತೆ. ಅದು ಬಹಳ ಸುಭದ್ರವಾಗಿ ಇರೋದಕ್ಕೆ ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಈಗಿನ ಮಾಡರ್ನ್ ಆರ್ಕಿಟೆಕ್ಚರಲ್ಲಿ ಗೋಲ್ಡನ್ ರೇಷ್ಯೋ ಅಂತ ಹೇಳ್ತಾರೆ, ಅದನ್ನು ಮಾಡ್ತಕ್ಕಂಥದ್ದು. ಆ ರೀತಿಯಾಗಿ ಹಿಂದಿನವ್ರು ಏನು ಮಾಡೋದಂದ್ರೆ, ವಾಸ್ತು ಅಂದರೆ ಈಗ ಜನ ತಿಳ್ಕೊಂಡಿರೋ ಥರ ಬರೀ ಈಶಾನ್ಯಕ್ಕೆ ಬಾಗಿಲಿಟ್ಟುಬಿಡೋದು, ನೈಋತ್ಯದಲ್ಲಿ ಬೆಡ್ರೂಮ್ ಮಾಡ್ಕೊಂಡ್ಬಿಡೋದು, ನೈಋತ್ಯ ಎತ್ತರ ಮಾಡಿಬಿಡೋದು, ಈಶಾನ್ಯ ತಗ್ಗು ಮಾಡಿಬಿಡೋದು, ಮಾಡಿದ್ರೆ ಮಹಾವಾಸ್ತು ಬಲ ಬಂದುಬಿಡುತ್ತೆ ಅಂತ. ಇದು ಬಹಳ ಅವಿವೇಕದ ಪರಮಾವಧಿ. ಇದು ಭಾರತ ದೇಶ ತಗೊಳ್ಳಿ. ಈಗ ಭಾರತ ದೇಶ ನಿಮ್ಮ ಪ್ರಕಾರವಾಗಿ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ದೇಶಗಳಿಗೆ ಹೋಲಿಸಿದರೆ ಇದು ಉತ್ತಮ ದೇಶವೋ ಅಥವಾ ಇಲ್ಲಿ ನಡೆದಿರ್ತಕ್ಕಂತಹ ಉತ್ತಮತೆ ವಿಶ್ವಗುರು ಆಗಿದ್ದಂತಹ ಆಗಿರ್ತಕ್ಕಂತಹ ದೇಶ ಆಗಿತ್ತು ಕೂಡ, ಇದಕ್ಕಿಂತ ಬೇರೆ ಒಳ್ಳೆಯ ದೇಶ ಅನಿಸುತ್ತಾ ನಮಗೆ? ನಾವು ಭಾರತೀಯರು ಅಂತಕ್ಕಂತಹ ಒಂದು ಮಮಕಾರವನ್ನು ಬಿಟ್ಟು ಮಾತಾಡಿದ್ದಾಗಿಯೂ ಹೊರಗಿನಿಂದ ನೋಡಿದರೆ ಭಾರತದಂತಹ ದೇಶ ಇಲ್ಲ, ಭಾರತೀಯರಂತಹ ಉತ್ತಮ ಪ್ರಜೆಗಳು ಇಲ್ಲ. ಭಾರತ ತಗೊಳ್ಳಿ, ವಾಸ್ತು. ಈಶಾನ್ಯದಲ್ಲಿ ಹಿಮಾಲಯ ಇದೆಯಲ್ಲಮ್ಮ, ನೈಋತ್ಯದಲ್ಲಿ ದೊಡ್ಡ ಗುಂಡಿ ಸಮುದ್ರ, ಪಶ್ಚಿಮದಲ್ಲೊಂದು ಗುಂಡಿ ಇದೆ ಅಲ್ವಾ, ದಕ್ಷಿಣದಲ್ಲೊಂದು ದೊಡ್ಡ ಗುಂಡಿ ಇದೆ. ಮತ್ತೆ ಯಾಕೆ ಇಷ್ಟು ಒಳ್ಳೆಯದು? ಋಷಿಮುನಿಗಳು, ಅವತಾರ ಪುರುಷರು, ದಶಾವತಾರಗಳು ಎಲ್ಲ ಇಲ್ಲೇ ತಾನೇ ನಡೆದಿದ್ದು. ಮತ್ತೆ ಏನು ವಾಸ್ತು ಹೇಳ್ತಾ ಇದ್ದಾರೆ ಇವರು ಅಲ್ವೇ? ಪೌರಾಣಿಕವಾಗಿ ಒಂದು ಕತೆ ಬರುತ್ತೆ, ಅದನ್ನು ಹೇಳಿ ನಾನು ಮುಂದುವರಿಸ್ತೀನಿ. ಅಂಧಕಾಸರ ಅಂತಕ್ಕಂತಹ ಒಬ್ಬ ರಾಕ್ಷಸನನ್ನು ಈಶ್ವರ ಸಂಹಾರ ಮಾಡೋಕ್ಕೆ ಯುದ್ಧ ಮಾಡಿದಂತೆ. ಯುದ್ಧ ಮಾಡ್ತಾ ಇರಬೇಕಾದ್ರೆ ಏನಾಯಿತು, ಬಹಳ ಬಸುವಳೆದು, ಏನು ರಾಕ್ಷಸರು ಏನು ಕಡಿಮೆ ಇಲ್ಲ, ಈಶ್ವರನ ಜೊತೆ ಯುದ್ಧ ಮಾಡೋಕ್ಕೋ ವಿಷ್ಣು ಜೊತೆ ಯುದ್ಧ ಮಾಡೋಕ್ಕಂದ್ರೆ ಅವರು ಅಷ್ಟೇ ಬಾಹುಬಲ ಸಂಪನ್ನರು ಮತ್ತು ಅಸ್ತ್ರಶಸ್ತ್ರ ಸಂಪನ್ನರು ಆಗಿರಬೇಕು. ಮಾಡ್ತಾ ಮಾಡ್ತಾ ಬೇವುತನಂತೆ ಈಶ್ವರ, ಸಾಂಬ ಸದಾಶಿವ ಬೇವುತಾಗ ಅವನ ಹಣೆಯಿಂದ ಒಂದೇ ಒಂದು ತೊಟ್ಟು ಬೆವರು ಹನಿ ಹಂಗೆ ಬಿತ್ತು ನೆಲದ ಮೇಲೆ. ಬಿದ್ದ ತಕ್ಷಣ ಅಲ್ಲಿಂದ ಒಂದು ಘನಘೋರವಾಗಿರ್ತಕ್ಕಂತಹ ಒಂದು ಬೃಹದಾಕೃತಿ ಹುಟ್ಟುತ್ತಂತೆ. ಹುಟ್ಟುಬಿಟ್ಟು ಏನು ಮಾಡ್ತೋ, ನಮಸ್ಕಾರ ಮಾಡಿ, ಸ್ವಾಮಿ ನೀನು ನನಗೆ ಜನ್ಮ ಕೊಟ್ಟಿದ್ಯಾ, ನಾನೇನು ಮಾಡಲಿ ಅಂತ ಕೇಳ್ತಂತೆ. ಅದು ವಾಸ್ತು ಹುಟ್ಟಿದ್ದು. ಅದಕ್ಕೆ ಏನು ಮಾಡಿದ್ರಂತೆ ಈಶ್ವರ, ಸರಿ ಇವ್ರನ್ನೆಲ್ಲ ರಾಕ್ಷಸನೆಲ್ಲ ಒಂದು ಕಡೆಯಿಂದ ತಿನ್ಕೊಂಬಾರಯ್ಯ ಅಂತಂತೆ. ಸರಿ, ತಿನ್ಲಿಕ್ಕೆ ಶುರು ಮಾಡಿದಂತೆ. ಕೊನೆಗೆ ತಿಂದು 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 ಯಾರು ಸಾಕಾಗದೆ ದೇವತೆಗಳನ್ನೇ ತಿನ್ಲಿಕ್ಕೆ ಉಪಕ್ರಮಿಸ್ಬಿಟ್ನಂತೆ. ಅವಾಗ ಏನು ಮಾಡೋದು ಅಂತ ತೋಚದೆ ಎಲ್ಲರೂ ಏನು ಮಾಡೋದಂತೆ, ಶಿವ ಬ್ರಹ್ಮ ವಿಷ್ಣು ಇವರನ್ನೆಲ್ಲ ಕೇಳಿ, ಅಷ್ಟಧಿಪತಿಗಳನ್ನು ಕೇಳಿ ಏನು ಮಾಡೋದಂತೆ, ಏನು ಮಾಡೋದು ಅಂದರೆ, ಇವನು ಶಿವಸ್ವೇದೋದ್ಭವ ಅಂದರೆ ಶಿವನ ಒಂದು ಬೆವರು ಹನಿಯಿಂದ ಹುಟ್ಟಿದವನಾದ್ದರಿಂದ ಇವನಿಗೆ ಸಾವಿಲ್ಲ. ಇವನನ್ನು ಒಂದನ್ನೇನು ಮಾಡ್ಬೋದು ಅಂತಂದ್ರೆ, ನಾವು ಸದ್ಯಕ್ಕೆ ಇವನ್ನ ನಾವು ಅವನಿಂದ ತೊಂದರೆ ಇಲ್ದಂಗೆ ಮಾಡಬೇಕು ಅಂತ ಏನು ಮಾಡಿದ್ರು ಅಂತಂದರೆ, ಅವನ ಮೇಲೆ 53 ಜನಗಳು ದೇವತೆಗಳು ಕೂತು ಅವನನ್ನು ನೆಲಕ್ಕೆ ಅದಮಿ ಹಾಕಿ ಮೇಲೆ ಕೂತರು. ಅದರ ಮೇಲೆ ಈಗ ಏನು ಹೇಳ್ತಾರಲ್ಲ, ಮಕಡೆ ಮಲಗಿಸ್ ಮಲಗಿದ್ರು ಅಂದ್ರೆ ಹಳ್ಳಿ ಕಡೆ ಹೇಳ್ತಾರೆ. ಆ ಥರ ಏನು ಮಾಡೋದು, ಅವನು ಮಕಡೆ ಹಾಕಿದ್ರೆ ಮುಖ ಕೆಳಗಡೆ ಮಾಡಿ ಅವನ 53 ಅಂಗಗಳಲ್ಲಿ 53 ಜನ ದೇವತೆಗಳು ಕೂತರು. ಅದಕ್ಕೆ ಬ್ರಹ್ಮಾದಿ ತ್ರಿಪಂಚಾಶ ದೇವತಾ ಅಧಿಷ್ಠಿತ ಮಂಡಲಾಯ ನಮಃ ಅಂತ ಒಂದು ವಾಸ್ತುವನ್ನು ಅಷ್ಟೋತ್ತರದಲ್ಲಿ ಬರುತ್ತೆ. ಅಂದರೆ 53 ದೇವತೆಗಳನ್ನು ಮೈ ಮೇಲೆ ಕುಡಿಸಿಕೊಂಡು ಮಂಡದಲ್ಲಿ ಕೂತಿರ್ತಕ್ಕಂತಹವನೇ ನಿನಗೆ ಒಂದು ನಮಸ್ಕಾರ ಅಂತ. ಈ 53 ದೇವತೆಗಳಿದ್ದಾರಲ್ಲ, ಯಾಕೆ ಕೂತಿದ್ದಾರೆ ಅಂತ ಅಂದಾಗ, ಅವರೇನಾದರೂ ಒಬ್ಬರು ಎದ್ರು ಅಂತಂದ್ರೆ ಇವನು ಹೇಳ್ತಾನೆ ಮೇಲಕ್ಕೆ,
ಅವನು ಎದ್ದ ಅಂದರೆ ಅವಾಗೇನು ಮಾಡಿದೆ, ಈಶ್ವರನು ಒಂದು ವರ ಕೊಟ್ಟ, ಏನಪ್ಪ ಸ್ವಾಮಿ ನನಗೆ ಹಿಂಗೆ ಮಾಡಿಬಿಟ್ಟೆ, ನಾನು ನಿನ್ನ ಮಗ ಅಲ್ವಾ, ನಿನ್ನ ಬೆವರಿಂದ ಹುಟ್ಟಿದೆ ನಾನು, ಇವ್ರು ನೋಡಿದ 53 ಜನ, ನೀನು ಬಂದು ಅವನು ಹೋಗಿ ಕೂತ್ಕೊಂಡ ಈಶ್ವರ ಒಂದು ಕಡೆ ಕೂತಾಗ ಹೇಳ್ದೆ, ನೀನು ಇಂಥ ನನಗೆ ಅನ್ಯಾಯ ಮಾಡಿಬಿಟ್ಟೆಲ್ಲಪ್ಪ ತಂದೆ ಅಂತ ಕೇಳಿದೆ. ಅವನು ಹೇಳಿದೆಲ್ಲ ಯೋಚನೆ ಮಾಡಬೇಡ, ಯಾರ ಮನೆಯಲ್ಲಿ ತಂದೆ ತಾಯಿಗಳ ದೊಡ್ಡವರ ಕೆಲಸ ಅಂದರೆ ಶ್ರಾದ್ದಾದಿಗಳು ನಡೆಯುವುದಿಲ್ಲವೋ ಅಂದರೆ ಅವರವರ ಪರಂಪರಾನುಸಾರವಾಗಿ ಸಂಪ್ರದಾಯಾನುಸಾರವಾಗಿ ಯಾರ ಮನೆಯಲ್ಲಿ ದಕ್ಷಿಣ ಇಲ್ಲದೆ ಯಜ್ಞವನ್ನು ಮಾಡ್ತಾರೆ, ಯಾರ ಮನೆಯಲ್ಲಿ ಗೋವಿನ ತೊಂದರೆ ಆಗುತ್ತೋ ಗೋವಿಗೆ ತೊಂದರೆ ಮಾಡ್ತಾರೆ, ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಕಣ್ಣೀರು ಹಾಕಿಸ್ತಾರೋ, ಯಾರ ಮನೆಯಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾರೋ ಅವರ ಪುಣ್ಯವನ್ನು ನೀನು ತಿಂದುಕೋ ಅಂತ ಬಿಟ್ಟ. ಆದ್ದರಿಂದ ಈ ವಾಸ್ತು ಅಂತಂದರೆ ಬರೀ ಮೂಲೆಗಳು ಅಥವಾ ದಿಕ್ಕುಗಳು ವಿದಿಕ್ಕುಗಳು ಅಂತ ಅಲ್ಲ, ನಮ್ಮ ಮನೆಯ ಒಳಗೆ ಇರ್ತಕ್ಕಂತಹ ಒಂದು ಶಕ್ತಿಯ ಒಂದು ಸಂಕೇತ. ಇದಕ್ಕೆ ಇಂಗ್ಲೀಷಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಆಗಿದೆ, ನಮ್ಮವರೊಂದೇ ಇದನ್ನು ಮಾಡ್ತಿಲ್ಲ, ಪ್ರಾಪಂಚದಲ್ಲಿ ಎಲ್ಲ ರಾಷ್ಟ್ರದವರು ಮಾಡ್ತಿದ್ದಾರೆ. ಜಿಯೋಪತಿಕ್ ಅಗ್ರೆಷನ್ ಅಂತ ಹೇಳ್ತಾರೆ. ಅಂದರೆ ಏನು ಅಂತಂದರೆ, ಒಂದು ಸ್ಥಳದಲ್ಲಿ ಒಂದು ಭೂಮಿಯಿಂದ ಒಂದು ಯಾವುದೋ ಒಂದು ನಕಾರಾತ್ಮಕವಾಗಿರ್ತಕ್ಕಂತಹ ಶಕ್ತಿ ಬರಲಿಕ್ಕೆ ಶುರುವಾಗುತ್ತೆ. ಆ ನಕಾರಾತ್ಮಕವಾದ ಶಕ್ತಿಯೇ ವಾಸ್ತು ಅಂತ ನಮ್ಮ ಹಿಂದೋರು ಹೇಳಿದರು. ಇದಕ್ಕೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಾರೆ. ಏನು ವಿಜ್ಞಾನದಲ್ಲಿ ಅದು ಅಯಸ್ಕಾಂತೀಯ ತರಂಗಗಳು. ಅಯಸ್ಕಾಂತೀಯ ತರಂಗ ಹಿಂಗಿರುತ್ತೆ, ಅದು ಉತ್ತರದಿಂದಲೂ ದಕ್ಷಿಣದಿಂದಲೂ ಹಿಂಗೆ ಬರ್ತಿರುತ್ತೆ, ಹಿಂಗೆ ಸುತ್ತಿರುತ್ತೆ. ಈ ಅಯಸ್ಕಾಂತೀಯ ತರಂಗಗಳು ನಮ್ಮ ಮನೆಯಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಎಲ್ಲಿಂದ ಬರಬೇಕು, ನಕಾರಾತ್ಮಕವಾಗಿರ್ತಕ್ಕಂಥ ಎಲ್ಲಿಂದ ಹೋಗಬೇಕು, ಸಕಾರಾತ್ಮಕ ಇರ್ತಕ್ಕಂಥ ಮನೆಯಲ್ಲಿ ಎಲ್ಲಿ ಉಳಿಯಬೇಕು ಅಂತಕ್ಕಂತಹ ಒಂದು ನಕ್ಷೆಯನ್ನು ಸಿದ್ಧಪಡಿಸ್ತಕ್ಕಂತಹ ಜ್ಞಾನ ವಿಜ್ಞಾನಕ್ಕೆ ವಾಸ್ತು ಅಂತ ಹೆಸರು. ನಾನೇ ಸಾವಿರಾರು ಲಕ್ಷಾಂತರ ವಾಸ್ತುವನ್ನು ನೋಡಿರ್ತಕ್ಕಂತಹವನು. ಎಲ್ಲರೂ ಆಡುಭಾಷೆಯಲ್ಲಿ ಹೇಳಿದಾಗೆ ಈಶಾನ್ಯದಲ್ಲಿ ನಾವು ಬಾಗಿಲಿಟ್ಬಿಟ್ರೆ ಲಕ್ಷಾಧಿಪತಿ ಭಿಕ್ಷಾಧಿಪತಿಗಳಾಗಿರ್ತಕ್ಕಂಥ ನಾನೇ ತೋರಿಸ್ತೀನಿ ಬನ್ನಿ. ನಮ್ಮ ಇದೇ ವಿಸ್ತಾರ ಮಾಧ್ಯಮದವರು ಕ್ಯಾಮ್ರಾ ತಗೊಂಬಂದ್ರೆ ನಾನು ತೋರಿಸ್ತೀನಿ. ನೈಋತ್ಯದಲ್ಲಿ ಬಾಗಿಲಿಟ್ಕೊಂಡಿರೋರು ಅದ್ಭುತವಾಗಿ ಜೀವನದಲ್ಲಿ ಮುಂದೆ ಬಂದಿರೋದು ನಾನು ತೋರಿಸಬಲ್ಲೆ. ಅಂದರೆ ಇದು ಎಲ್ಲೋ ಬಾಗಿಲಿಡೋದು, ಎಲ್ಲೋ ರೂಮ್ ಇಟ್ಕೊಂಡ್ಬಿಡೋದು, ಎಲ್ಲೋ ನಾವು ಮೇಲ್ಗಡೆ ಟ್ಯಾಂಕ್ ಕಟ್ಕೊಂಡ್ಬಿಡ್ತಕ್ಕ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಏನೋ ಒಂದು ನೆಮ್ಮದಿ. ಅಂದರೆ ವಾಸ್ತು ಪ್ರಕಾರ ಅದು ಯಾವುದು ವಾಸ್ತು ಅಲ್ಲ, ಅದು ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥದ್ದು. ನೀವು ಮಯವಾಸ್ತು ತಗೊಳ್ಳಿ, ಸಮರಾಂಗಣ ಸೂತ್ರಧಾರ ತಗೊಳ್ಳಿ, ಅಥವಾ ಮಾನಸಾರಿ ನೀವು ತೆಗೆದುಕೊಳ್ಳಿ, ಅಥವಾ ಸನತ್ ಕುಮಾರ ವಾಸ್ತು ತೆಗೆದುಕೊಳ್ಳಿ, ಅಥವಾ ಗೋಪಾಲ ಕುಮಾರ ವಾಸ್ತು ತೆಗೆದುಕೊಳ್ಳಿ, ಯಾವುದೇ ಉದ್ಗ್ರಂಥ ವಾಸ್ತುವಿಗೆ ಸಂಬಂಧಪಟ್ಟಂತಹದ್ದನ್ನು ಅಥವಾ ಕಾಶ್ಯಪ ಶಿಲ್ಪ ತಗೊಳ್ಳಿ, ಸುಪ್ರಭೇದ ಆಗಮದ ಒಂದು ಭಾಗ ಅದು. ನೀವು ತೆಗೆದುಕೊಂಡಾಗ ಎಲ್ಲಿಯೂ ಕೂಡ ಈಗೇನು ವಾಸ್ತು ಅಂತ ಜನ ನಡೆಸ್ತಿದ್ದಾರೆ ಇದರ ಒಂದು ಉಕ್ತಿನೂ ಇಲ್ಲ. ಇದು ಒಂದು ಗಣಿತವಿದೆ ಇದರಲ್ಲಿ, ವಾಸ್ತುವಿನಲ್ಲಿ ಒಂದು ಗಣಿತ. ಇಟ್ ಈಸ್ ನಥಿಂಗ್ ಬಟ್ ಮ್ಯಾಥಮೆಟಿಕ್ಸ್. ಅದರಲ್ಲಿ ಏನು ಮಾಡುತ್ತೆ ಅಂದರೆ, ಮನೆಯ ಒಂದು ಪೂರ್ತಿ ಎಷ್ಟು ವಿಸ್ತೀರ್ಣ ಇದೆ ಅನ್ನೋದ್ರ ಮೇಲೆ ವಾಸ್ತು ನಿರ್ಭರ ಆಗುತ್ತೆ. ವಾಸ್ತು ಅಂದರೆ ಏನು ಅಂತ ಕೇಳಿದೆ. ಅದಕ್ಕೆ ಇನ್ನೊಂದು ಬಹಳ ಚೆನ್ನಾಗಿ ನಿಮಗೊಂದು ಉತ್ತರ ಕೊಡ್ತೀನಿ ನೋಡಿ. ಇನ್ನು ನನ್ನ ಕೈ ಹಿಂಗೆ ತೊಗೊಂಡ್ರೆ ಇದು ನನ್ನ ಮುಂಗೈ, ಇಲ್ಲಿ ಒಂದು ಮೂಳೆ ಇದೆ, ನನಗೆ ಇಲ್ಲೊಂದು ಮೂಳೆ ಇದೆ. ಈ ಮೂಳೆಗೆ ಆಂಗ್ಲ ಭಾಷೆಯಲ್ಲಿ ಮೆಡಿಸಿನಲ್ಲಿ ಇದಕ್ಕೆ ರೇಡಿಯಸ್ ಅಂತ ಕರೀತಾರೆ. ಈ ಮೂಳೆಗೆ ಇದಕ್ಕೆ ಅಲ್ನಾ ಅಂತಾರೆ. ಇದು ರೇಡಿಯಸ್ಸು, ಇದು ಅಲ್ನಾ. ನನ್ನ ರೇಡಿಯಸ್ಸು ಇಷ್ಟುದ್ದ ಇದ್ದರೆ ಅಲ್ನಾ ಇಷ್ಟೇ ಉದ್ದ ಇರಬೇಕು, ಹೌದಾ? ಈಗ ರೇಡಿಯಸ್ಗಿನ ಅಲ್ನಾ ಒಂದು ಇಷ್ಟುದ್ದ ಜಾಸ್ತಿ ಆದರೆ, ಅಥವಾ ಅಲ್ನಾಗಿನ ರೇಡಿಯಸ್ ಇಷ್ಟುದ್ದ ಜಾಸ್ತಿ ಆದರೆ ಏನಾಗುತ್ತೆ, ಅಂತಹವನ ಕೈ ನೋವು ಬರುತ್ತೆ. ಆ ಕೈಯಲ್ಲಿ ಅವನು ಕೆಲಸ ಮಾಡೋದಕ್ಕಾಗೋದಿಲ್ಲ, ಹೌದಾ? ಎಲ್ಲ ಅಳತೆ. ಇವಾಗ ಇಲ್ಲಿ ನಮಗೆ ಒಂದು ಈ ಆಸನವನ್ನು ಹಾಕಿ ಕುಡಿಸಿದ್ದಾರೆ ನಮ್ಮ ವಿಸ್ತಾರ ಮಾಧ್ಯಮದವರು. ಇದಕ್ಕೆ ನಾಲ್ಕು ಕಾಲು ಇದೆಯಲ್ವೇ ನಮ್ಮ, ಒಂದು ಕಾಲು ಒಂದು ಇಷ್ಟುದ್ದ ಗಿಡ್ಡ ಮಾಡಮ್ಮ, ಏನಾಗುತ್ತೆ? ಅಂಕುಡಂಕಾಗುತ್ತೆ. ಅಲ್ಲ ಆಡ್ತಾ ಇರ್ತೀವಿ, ನೋಡಿದವ್ರು ಬಹಳ ಅದ್ಭುತವಾಗಿ ಕಾಣ್ತೀವಿ, ಇವರೇನು ಇಷ್ಟು ಪೆದ್ದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಆದ ರೀತಿಯಾಗಿ ಮನೆಗೆ ಒಂದು ಅಳತೆ ಇದೆ. ಆ ಅಳತೆ ಏರುಪೇರಾದಾಗ ಏನಾಗುತ್ತೆ, ದೇಹದಲ್ಲಿ ನಮಗೆ ಅಂಗಾಂಗಗಳು ಊನ ಹೆಂಗಾಗುತ್ತೋ ಆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಈ ಎಲ್ಲಾಡ ಕುರ್ಚಿ ಮೇಲೆ ಕೂತಂಗೆ ಡೋಲಾಯಮಾನವಾಗಿರ್ತಕ್ಕಂತಹ ಪರಿಸ್ಥಿತಿಗಳು ಅವರಿಗೆ ಬರುತ್ತೆ. ಈ 53 ಥರದ ಫಲಗಳು ಅದು ಉಂಟಾಗುತ್ತೆ. 53 ದೇವತೆಗಳು ಒಂದು ಅರ್ಥ ಏನು ಅಂತಂದರೆ, ನಮ್ಮ ಜೀವನದಲ್ಲಿರ್ತಕ್ಕಂತಹ 53 ಥರದ ಒಂದು ಸ್ತರಗಳಲ್ಲಿ ನಮಗೆ ಇದು ಒಳಿತು ಮತ್ತು ಕೆಡಕು ಆಗ್ತಕ್ಕಂಥದ್ದನ್ನು ಉಂಟು ಮಾಡುತ್ತೆ. ಆದ್ದರಿಂದ ವಾಸ್ತು ಅಂತಕ್ಕಂಥದ್ದು ಪ್ರತಿಯೊಂದು ವಸ್ತುವಿನಲ್ಲೂ ಇದೆ. ಯಾವ ವಸ್ತುವನ್ನು ಇಲ್ಲ ಅಂತ ಹೇಳಲಿಕ್ಕೆ ಅಸಾಧ್ಯ. ವಾಸ್ತು ಬಹಳ ಅನಿವಾರ್ಯ ಅಂತ ಹೇಳ್ಬೋದು. ಅದನ್ನ ಮುಂದೆ ನೋಡ್ತಾ ಹೋಗೋಣ. ಓಕೆ ಗುರುಗಳೇ, ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಶಿವಮೊಗ್ಗದಿಂದ ಶಿವಕುಮಾರ್ ಅಂತ. ನಮಸ್ತೆ.
ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮಗನ ಬಗ್ಗೆ ಕೇಳಬೇಕು. ಮಗನ ಹೆಸರು ಅಜಯ್. ಅಜಯ್ ಸರ್. ಅಜಯ್ ಅಂತನಾ? ಅಜಯ್. ಅಜಯ್. ಓಕೆ. ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ಶುಭ ಆಗ್ಲಿ, ಹೇಳಿ. ನಮ್ಮ ಮಗ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ ಗುರುಜಿ. ಸರ್ಕಾರ ಲೆವೆಲ್ ಅಲ್ಲಿ ಬಹಳ ಪ್ರಯತ್ನ ಮಾಡಿದ್ವಿ, ಕೆಲಸ ಆಗತ್ತೆ ಆಗತ್ತೆ ಅಂತ ಹೇಳಿ ಒಂದ್ ಎರಡ್ ಮೂರ್ಸರಿ ಫೇಲ್ಯೂರ್ ಆಗ್ಬಿಟ್ಟಿದೆ ಗುರುಜಿ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ. ಅವನಿಗೆ ಸರ್ಕಾರ ಯೋಗ ಇದೆಯಲ್ಲ ಅಥವಾ ಯಾವ ಟೈಮ್ ಅಲ್ಲಿ ಪ್ರಯತ್ನ ಮಾಡಿದ್ರು ಸಕ್ಸಸ್ ಆಗುತ್ತೆ ಅಂತ ತಿಳ್ಕೊಬ ಗುರುಜಿ. ನೋಡಿ, ಇಲ್ಲಿ ನಾವು ನೋಡಲಾಗಿ ಸರ್ಕಾರಿ ಕೆಲಸದ ಯೋಗ ನಿಮ್ಮ ಮಗನಿಗೆ ಇಲ್ಲ, ಆಗೋದಿಲ್ಲ. ಅರೆ ಸರ್ಕಾರಿ ಆಗೋದಿಲ್ಲ. ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥದ್ದು ಮಾಡ್ತಕ್ಕಂತಹದ್ದೇ ಬಹಳ ಶ್ರೇಯೋದಾಯಕ. ಅಥವಾ ಸ್ವಂತವಾಗಿ ಯಾವುದಾದ್ರೂ ಒಂದು ಉದ್ದಿಮೆಯನ್ನು ಸ್ವಂತ ಯಾವುದಾದ್ರೂ ಮಾಡಲಿ, ಕನ್ಸ್ಟ್ರಕ್ಷನ್ ಒಂದು ಕಂಪನಿ ಚಿಕ್ಕದಾಗಿ ಶುರು ಮಾಡಲಿ, ಒಂದು ದೊಡ್ಡ ನದಿಯೂ ಕೂಡ ಚಿಕ್ಕ ಒಂದು ತೊಟ್ಟ ತೊಟ್ಟಾಗಿ ಹನಿ ಹನಿ ಕೂಡಿದರೆ ಹಳ್ಳ ಅಂತ ಹೇಳಿ ಹಿಂದಿನವರು ಹೇಳ್ತಾರೆ. ಸ್ವಂತ ಉದ್ಯಮವನ್ನು ನಿಮ್ಮ ಮಗನ ಕೈಯಲ್ಲಿ ಮಾಡಿಸ್ತಕ್ಕಂಥದ್ದು ಬಹಳ ಬಹಳ ಶ್ರೇಯೋದಾಯಕ. ಎರಡನೇದು ನನಗಿದ್ದೇನು ಕಾಣ್ತಾ ಇದೆ ಅಂತಂದರೆ ಬಹಳ ದೃಷ್ಟಿಬಾಧೆ ಉಂಟಾಗಿದೆ ಅಂತ ಕೂಡ ನಮಗೆ ಇಲ್ಲಿ ಪ್ರಶ್ನೆಯಲ್ಲಿ ಕಾಣುತ್ತೆ. ನಮಗೆ ಯಾರಿಗೆ? ನಿಮ್ಮ ಮಗನಿಗೆ. ಈ ದೃಷ್ಟಿಬಾಧೆಯು ಕೂಡ ಬಾಧಿಸುತ್ತೆ, ಬಹಳ ಮುಂದೆ ಬಂದುಬಿಡ್ತಾನೆ ಅಂತಕ್ಕಂಥದ್ದು ಸುಮಾರು ಜನರಿಗೆ ಆ ಥರದ ಒಂದು ಏನು ಈ ಹುಡುಗನ ಬಗ್ಗೆ ಚಿಂತನೆಗಳು ಕೆಲವರಿಗೆ ಇದೆ, ನಿಮ್ಮ ಕುಟುಂಬ ವರ್ಗದಲ್ಲೇ ಇದೆ. ಇದಕ್ಕೆ ಸ್ವಲ್ಪ ಸುಬ್ರಹ್ಮಣ್ಯೇಶ್ವರನ ಪೂಜೆಯನ್ನು ಮಂಗಳವಾರ ದಿವಸ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೆಂಪು ಬಣ್ಣದ ಕಣಗಲು ಹೂವಿನಿಂದ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು, ಪ್ರತಿದಿನವೂ ಸುಬ್ರಹ್ಮಣ್ಯ ಭುಜಂಗ ಪ್ರಯಾತ ಅಂತಕ್ಕಂತಹ ಶ್ಲೋಕದ ಪಾರಾಯಣವನ್ನು ಪಠನೆಯನ್ನು ಮಾಡ್ತಾ ಬರ್ತಕ್ಕಂತಹದ್ದು ನಿಮ್ಮ ಮಗನ ಈ ದೃಷ್ಟಿಬಾಧೆ ನಿವಾರಣೆ ಆಗುವುದರೊಂದಿಗೆ ಸ್ವಂತವಾದ ಒಂದು ಉದ್ದಿಮೆ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯಗಳು ಉಂಟಾಗಲಿಕ್ಕೆ ಅನುವು ಮಾಡಿ ಕೊಡುತ್ತೆ. ಎಷ್ಟು ದಿನದಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ನಾವು ಪ್ರಯತ್ನವನ್ನು ಮಾಡಿದರಾಗುತ್ತೆ ಅಂತಂದರೆ ನಿಮಗೆ ನಾಳೆ ನಾಳೆದರಲ್ಲೇ ಸಿಕ್ಕ ಹೋಗುತ್ತೆ. ಅದು ಬಹಳ ಸುಸ್ಪಷ್ಟ. ನಮಗೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥದ್ದು ಇಲ್ಲಿ ಕಾಣ್ತಾ ಇಲ್ಲ ನಮಗೆ. ಆದ್ದರಿಂದ ನಿಮಗೆ ಸಿಗುತ್ತೆ ಅಂತ ಹೇಳಿ ಸುಳ್ಳು ಆಶ್ವಾಸನೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಹೇಳಿದ ಪರಿಹಾರವನ್ನು ಮಾಡಿ ಮಗನಿಗೆ ಮಂಗಳವಾರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಈಗ ಶೈಲೇಶ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆ ಕೇಳಬೇಕು. ಗುರುಗಳಿದ್ದಾರೆ, ಮಾತನಾಡಿ. ಗುರುಗಳ ಪಾದಕ್ಕೆ ನಮಸ್ಕಾರಗಳು. ಶುಭಮಸ್ತೆ, ಹೇಳಿ ಶೈಲೇಶ್. ಸರ್ ಗುರುಗಳೇ, ನಾನು ನಿಮ್ಮ ಹತ್ರ ಒಂದೂವರೆ ವರ್ಷ ಮುಂಚೆ ಬಂದಿದ್ದೆ. ಆರೋಗ್ಯದಲ್ಲಿ ದೊಡ್ಡ ಮಟ್ಟಿನ ಒಂದು ಸಮಸ್ಯೆ ಆಗಿತ್ತು. ನಿಮ್ಮ ಪರಿಹಾರದಿಂದ ನಾನು ಆರೋಗ್ಯದಿಂದ ಸಂಪೂರ್ಣವಾಗಿ ಹೊರಗೆ ಬಂದಿದ್ದೇನೆ. ಬಹಳ ಸಂತೋಷ. ಆದರೆ ಒಂದು ಆದ್ರೆ ಕೆಲಸವನ್ನು ನಾನು ಆಗ ಕಲ್ಕೊಂಡಿದ್ದೆ ನಿಮ್ಮ ಹತ್ರ ಬಂದಾಗ. ನೀವು ಹೇಳಿದ ಪರಿಹಾರದಿಂದ ಒಂದು ಚಿಕ್ಕ ಕೆಲಸ ಸಿಕ್ಕಿದೆ, ಮುಂದೇನು ಒಳ್ಳೇದೇನು ಅಂತ ಹೇಳಿದ. ಕೆಲಸದ ಬಗ್ಗೆ ಅಷ್ಟು ಸಮಾಧಾನ ಇಲ್ಲ ನನ್ನ ಕೆಲಸದಲ್ಲಿ. ಅದರ ಬಗ್ಗೆ ಒಂದು ಕೇಳಬೇಕಿತ್ತು ಗುರುಗಳೇ. ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳು ಸಮಾಧಾನ ಎಲ್ಲ ಹೇಗಾಗುತ್ತೆ ಅಂತ. ಇಲ್ಲಿ ನಮಗೆ ರಾಶಿ ಉದಯ ಅಂತ ಹೇಳ್ತೀವಿ. ರಾಶಿಯೋದಲ್ಲಿ ಶುಭರಾಶಿ ಉದಯ ಆಗಿರತಕ್ಕಂಥದ್ದು ಕಾಣುತ್ತೆ. ಒಳ್ಳೆಯ ಉದ್ಯೋಗಗಳ ಒಂದು ಶುಭ ಕಾಲ ಇನ್ನೇನು ಬರಲಿಕ್ಕೆ ಇದೆ ಅಂತ ಹೇಳಿ. ಇದೇನು ಹೇಳುತ್ತೆ ಅಂದರೆ, ಈಗ ಯಾವುದು ಆಷಾಢ ಮಾಸ ಕಳೆದ ನಂತರದಲ್ಲಿ ಇನ್ನೇನು ಮುಗಿಲಿಕ್ಕೆ ಬಂತು. ಇದಾದ ನಂತರದಲ್ಲಿ ಶ್ರಾವಣ ಬರಬೇಕು. ಶ್ರಾವಣ ಅಂದರೆ ಅಧಿಕ ಶ್ರಾವಣ ಇರ್ತದೆ, ನಿಜ ಶ್ರಾವಣ ಬರಬೇಕು. ಅಂದರೆ ಅಂದಾಜು ಒಂದೂವರೆ ತಿಂಗಳು ಕಳೆಯಬೇಕು. 50 ದಿನ ಲೆಕ್ಕಕ್ಕೆ ಇಟ್ಕೊಳ್ಳಿ. 50 ದಿನ ಕಳೆದ ನಂತರದಲ್ಲಿ ಒಳ್ಳೆಯ ಒಂದು ಉದ್ಯೋಗದ ಒಂದು ಸಿದ್ಧಿ, ಒಳ್ಳೆಯ ಉದ್ಯೋಗದ ಒಂದು ಲಾಭ ಆಗುವ ಒಂದು ಸೂಚನೆಗಳು ನಮಗೆ ಇಲ್ಲಿ ಕಂಡುಬರುತ್ತೆ. ಇದಕ್ಕೆ ಎರಡು ಚಿಕ್ಕ ಪರಿಹಾರವನ್ನು ಹೇಳ್ತೀವಿ, ನೀವೇ ಮಾಡಿಕೊಳ್ಳೋದು ಮಾಡಿ. ಮೊಟ್ಟ ಮೊದಲನೆಯದಾಗಿ ಶಿವಸ್ತುತಿ ಮತ್ತು ನಾಗಸ್ತೋತ್ರ ಇವೆರಡರ ಪಾರಾಯಣವನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಬನ್ನಿ. ಒಂದು 50 ದಿನಗಳು, 2 ತಿಂಗಳೇ ಇಟ್ಕೊಳ್ಳಿ. 2 ತಿಂಗಳ ನಂತರದಲ್ಲಿ ಖಂಡಿತವಾಗಿಯೂ ಬಹಳ ಒಂದು ಶುಭಕರವಾಗಿರ್ತಕ್ಕಂಥ ಉದ್ಯೋಗದ ಪ್ರಾಪ್ತಿ ನಿಮ್ಮದಾಗುತ್ತೆ ಶೈಲೇಶ್. ಮಂಗಳವಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಜಗದೀಶ್ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆ ಕೇಳಬೇಕಾಯ್ತು. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ ಜಗದೀಶ್. ನಮಸ್ಕಾರ ಗುರುಗಳ. ಶುಭಮಸ್ತೆ ಹೇಳಿ ಗುರುಗಳ. ನನ್ನ ಜಗದೀಶ್ ಕುಲಕರ್ಣಿ ಅಂತ ಧಾರವಾಡದಿಂದ ಹೇಳಿ. ನಂದು ವಯಸ್ಸು ಸರ್ ನಂದು 58. ನಂದು ಕುಂಭ ರಾಶಿ. ನನಗೆ ಏನು ಯಾವುದೋ ಕೆಲಸ ಮಾಡಿದ್ರು ಯಾವುದು ಸಮಾಧಾನ ಇಲ್ಲ, ಮತ್ತೆ ದುಡ್ಡು ಉಳಿದಿಲ್ಲ ಕೈಯಲ್ಲಿ, ಯಾವುದೋ ರೂಪದಿಂದ ಹೋಗ್ಬಿಡ್ತದೆ. ಇದಕ್ಕೆ ಏನು ನನಗೆ ಏನ್ ಮಾಡ್ಬೇಕು? ಮತ್ತೆ ದೇವ್ರದ್ದು ಮಾಡ್ತೀನಿ ನಾನು, ಬೆಳಗ್ಗೆ ಎದ್ದುಕೊಳ್ಳಿ ಪೂಜೆ ಮಾಡ್ತೀನಿ ಎಲ್ಲ ಮಾಡ್ತೀನಿ, ಯಾವುದು ನನಗೆ ಇದನ್ನ ಆಗ್ಬೋದು, ಸಮಾಧಾನ ಇಲ್ಲ, ಮನ್ಸಿಗೆ ಸಮಾಧಾನ ಇಲ್ಲ. ಮತ್ತೆ ಯಾವುದೋ ಒಂದು ಕೆಲಸ ಪರ್ಫೆಕ್ಟ್ ನಾನ್ ಮಾಡ್ಬೇಕಂದ್ರು ಅದು ಇದು ಅರ್ಮೂರ್ದ ಆಗ್ತದೆ. ಸರಿ, ಏನ್ ಕೆಲಸ ಮಾಡ್ತಿದ್ರಿ ಇಷ್ಟು ದಿನ ತಾವು? ನಾನು ಮೊದ್ಲು ಪ್ರೈವೇಟ್ ಇದಕ್ಕೆ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ ಗುರುಗಳೇ, ಅದು ಬಂದಾತು. ಈಗ ಅಡಿಗೆ ಕೆಲಸಕ್ಕೆ ಹೋಗ್ತೇನೆ, ಅಡಿಗೆ ಬಡಿಸ್ಲಿಕ್ಕೆ. ಅಡಿಗೆ ಬಡಿಸ್ಲಿಕ್ಕೆ ಹೋಗ್ತೀರಿ? ಹ್ಞೂ. ನೋಡಿ, ಇಲ್ಲಿ ನಮಗೆ ಬಹಳ ಸುಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು
ನಿಮ್ಮ ಕುಟುಂಬ ವರ್ಗದಲ್ಲಿ ಈ ಹಿಂದೆ ಆದಂತಹ ಕೆಲವು ಅಪಮೃತ್ಯು ಅಪಘಾತಾದಿ ದೋಷಗಳಿಂದ ತೀರಿರ್ತಕ್ಕಂತಹವರ ಬಾಧೆ ಇದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಅದೋ ಆತ್ಮಹತ್ಯೆ ಆಯಿತೋ ಮಾಡಿಕೊಂಡ್ರೋ ಅಥವಾ ಅಪಘಾತದಲ್ಲಿ ಹೋದರೋ ಅದು ಬಹಳ ಸ್ಪಷ್ಟವಾಗಿ ನಮಗೆ ಇಲ್ಲಿ ಕಾಣುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಹಣಕಾಸಿನ ವಿಚಾರದಲ್ಲಿ ಸಾಲ ಸೋಲವನ್ನು ಮಾಡಿಸೋದಕ್ಕೆ ಪ್ರೇರೇಪಣೆ ಮಾಡಿಬಿಡುತ್ತೆ. ಕೆಲಸ ಎಲ್ಲೂ ಸ್ಥಿರತ್ವ, ನಿಮಗೆ ಬುದ್ಧಿವಂತರಿದ್ದೀರಿ, ಬಹಳ ಬುದ್ಧಿ ಕೊಟ್ಟಿರ್ತಾನೆ ದೇವರು, ಕ್ಷಮತೆಯನ್ನು ಯೋಗ್ಯತೆ ಅರ್ಹತೆಯನ್ನು ಕೊಟ್ಟಿರ್ತಾನೆ. ಆದರೆ ಏನಾಗುತ್ತೆ, ಈ ದೋಷದ ಒಂದು ವತಿಯಿಂದ ಏನಾಗುತ್ತೆ, ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವೃದ್ಧಿ ಮತ್ತು ಸಿದ್ಧಿ ಉಂಟಾಗಲಿಕ್ಕೆ ಇಲ್ಲ. ಇದಕ್ಕೆ ಯಾವುದಾದರೂ ತೀರ್ಥಕ್ಷೇತ್ರದಲ್ಲಿ ಹೋಗಿ ಒಂದು ಅಜ್ಞಾತ ಪ್ರೇತೋದ್ಧಾರ ಒಂದು ಮಾಡಿಸಿಕೊಂಡು ಬನ್ನಿ ಕುಲಕರ್ಣಿ ಅವರೇ. ಮತ್ತೊಮ್ಮೆ ಹೇಳ್ತೇನೆ, ಅಜ್ಞಾತ ಪ್ರೇತೋದ್ಧಾರ ಅಂತಕ್ಕಂಥದ್ದು ಒಂದು ಮಾಡಬೇಕು. ಎರಡನೆಯದು ಶ್ರವಣ ಭೋಜನ, ಒಂದಷ್ಟು ಜನ ಬ್ರಾಹ್ಮಣರಿಗೆ ಊಟ ಸಂತರ್ಪಣೆಯ ಒಂದು ಸಮರ್ಪಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು. ಹಾಗೂ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಶಿವನ ಆರಾಧನೆ, ಪೂಜೆ ಮತ್ತು ಸ್ತೋತ್ರದ ಪಠನೆಯನ್ನು ಮಾಡಿ. ಇವು ಮೂರು ಮಾಡಿದ್ದೇ ಆದರೆ 58 ವರ್ಷ, ಇಷ್ಟರಲ್ಲಿ ನೀವು ಯಾವುದಾದ್ರೂ ಒಂದು ಸರಿಯಾಗಿ ನೆಲೆಗಟ್ಟನ್ನು ಕಾಣಬೇಕಿತ್ತು, ಇನ್ನಾಯಿತು. ಈ ಕಾಲದಲ್ಲಿ ಎಲ್ಲೂ ಕೆಲಸ ಸಿಗ್ತಕ್ಕಂಥದ್ದು ಆಗೋದಿಲ್ಲ ಅಂತ ನಿಮಗೂ ಗೊತ್ತು, ಅದು ನನಗೂ ಗೊತ್ತು. ಇದ್ದಿದ್ದರಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಇದೇ ಥರ ಅಡುಗೆಯೋ ಮತ್ತೊಂದೋ ಮಗದೊಂದೋ ಕೆಲಸದಲ್ಲಿ ನಿಮಗೆ ಮನಸ್ಸಿಗೆ ಶಾಂತಿ, ಒಂದಷ್ಟು ದುಡ್ಡನ್ನು ಉಳಿಸ್ತಕ್ಕಂತಹ ಯೋಗಗಳು ಸಂಪ್ರಾಪ್ತಿಯಾಗುತ್ತೆ. ಮಂಗಳವಾಗಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇನು, ವಾಸ್ತು ದೋಷ ಅಂದ್ರೇನು, ಹಾಗೆ ದೋಷಕ್ಕೆ ಪರಿಹಾರ ಏನು ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ? ನೋಡಿ, ವಾಸ್ತುವಿನಲ್ಲಿ ನಾನಾ ವಿಧವಾದ ದೋಷಗಳಿದೆ, ಅದಕ್ಕೆ ಮರ್ಮದೋಷ ಅಂತ ಹೇಳ್ತೀವಿ. ಅದೇನಂತಂದರೆ, ಪ್ರತಿಯೊಂದು ಮನೆಯ ಆ ಒಂದು ಏನು ನೀಲಿ ನಕ್ಷೆ, ಬ್ಲೂ ಪ್ರಿಂಟ್, ಅದನ್ನು ನೋಡಿ ನಾವು ನಿರ್ಣಯ ಮಾಡಬೇಕು. ಅಂದರೆ ಗೋಡೆ ಇಷ್ಟೇ ದಪ್ಪ ಬರಬೇಕು ಅಂತಿದೆ, ಇಷ್ಟೇ ಮನೆ ಅಗಲ ಉದ್ದ ಎತ್ತರ ಇರಬೇಕು ಅಂತಿದೆ, ಈ ಥರದನ್ನು ಬಹಳ ಸಂಕೀರ್ಣವಾಗಿರ್ತಕ್ಕಂಥದ್ದು. ಉದಾಹರಣೆಗೆ ನಿಮಗೆ ಹೇಳಬೇಕಂದ್ರೆ, ನಾನು ಪರಿಶುಭ್ರವಾಗಿರ್ತಕ್ಕಂತಹ ವಾಸ್ತು ಒಂದು ಪ್ರಕಾರ ಒಂದು ಮನೆ ಕಟ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಳ್ಳಿ. ನೀವು 1,000 ಚದುರಡಿಯ ಮನೆ ಕಟ್ಟಬೇಕು ಅಂದರೆ, 1,000 ಸ್ಕ್ವೇರ್ ಫೀಟ್ ಚದುರಡಿಯ ಮನೆಯನ್ನು ನೀವು ಕಟ್ಕೋಬೇಕು ಅಂದರೆ, ನಾನು ಅದಕ್ಕೆ ಆ ಥರ ಡಿಸೈನ್ ಮಾಡಿಕೊಡಬೇಕು ಅಂತಂದರೆ, ನಿಮಗೆ ಕನಿಷ್ಠ 16,500 ಚದುರಡಿಗಳ ಒಂದು ನಿವೇಶನ ಬೇಕಮ್ಮ. ಅಂದರೆ ಯು ನೀಡ್ 16,500 ಸ್ಕ್ವೇರ್ ಫೀಟ್ಸ್ ಆಫ್ ಸೈಟ್ ಟು ಬಿಲ್ಡ್ 1,000 ಸ್ಕ್ವೇರ್ ಫೀಟ್ ಆಫ್ ಎ ಹೌಸ್. ಇದು ಅದು ಬಿಟ್ಟು ನೀವು ಚಿಕ್ಕ ಪುಟ್ಟ, ಈಗ ಈಗಿನ ಕಾಲದಲ್ಲಿ ಎಲ್ಲ ಆಗುತ್ತೆ, ಸಾಧ್ಯ ಆಗುತ್ತೆ, 30-40 ತೆಗೆದುಕೊಳ್ಳುವುದರಲ್ಲೇ ಅಲ್ಲಾಡಿ ಹೋಗ್ಬಿಡ್ತೀವಿ. ಅದರಿಂದ ಅದರಲ್ಲೇ ಸಮರ್ಪಕವಾಗಿ ಮಾಡುವುದಕ್ಕೆ ಈಗಲೂ ಕೂಡ ಸಾಧ್ಯ ತಕ್ಕ ಮಟ್ಟಕ್ಕೆ. ಇದಕ್ಕೆ ನಾವು ಗಣಿತ ವರ್ಗ ಅಂತ ಹೇಳ್ತೀವಿ. ಈ ವಾಸ್ತುವಿನಲ್ಲಿ ಹೇಗೆ ಅಂತಂದರೆ, ನನಗೆ ಹೇಗೆ ಒಂದು ನಕ್ಷತ್ರ ಒಂದು ರಾಶಿ ಇದೆಯೋ, ನಿಮ್ಮ ಮನೆಗೂ ಒಂದು ನಕ್ಷತ್ರ ರಾಶಿ ಉಂಟು ಮಾಡುತ್ತೆ. ಅದು ನಿಮ್ಮ ಮನೆಯ ಏನಿದೆ ಆ ಫಲದಿಂದ, ಅಂದರೆ ಕ್ಷೇತ್ರ ಫಲದ ಮೇಲೆ, ಏರಿಯಾ ಮೇಲೆ ಅದು ನಿರ್ಭರವಾಗುತ್ತೆ, ಆಧಾರಪಟ್ಟಿರುತ್ತೆ. ಆದ್ದರಿಂದ ಆತದ ಒಂದು ಗಣಿತ ವರ್ಗವನ್ನು ಮಾಡಿಸಿ ಮನೆಯನ್ನು ಕಟ್ಟಿಕೊಳ್ತಕ್ಕಂಥದ್ದೇ ಮೊದಲನೆಯ ಪರಿಹಾರ. ಎರಡನೆಯ ಪರಿಹಾರ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಗೃಹಪ್ರವೇಶ. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಗೃಹಪ್ರವೇಶ ಅಂದರೆ ಹಿಂದಿನ ರಾತ್ರಿ ತಿರುಗ ದಿನ ಬೆಳಗ್ಗೆ ಮುಗಿದೋಯ್ತು. ಅಲ್ಲಿ ಚೆನ್ನಾಗಿ ಅಲಂಕಾರ ಮಾಡಬೇಕು, ಬಂದವರೆಲ್ಲ ವಿಧ ವಿಧವಾದ ಏನು ಊಟೋಪಚಾರಗಳನ್ನು ತಿನ್ನಬೇಕು, ಹೋಗಬೇಕು. ಶಾಸ್ತ್ರದಲ್ಲಿ ಆ ಥರ ಇಲ್ಲ. ಈಗ ಮನುಷ್ಯನ ದೇಹದ ಇರುತ್ತಮ್ಮ, ಆಯುಷ್ಯ ಮುಗಿದ ನಂತರ ಮನುಷ್ಯ ಹೊರಟೋಗ್ತಾನೆ. ಆ ಮನುಷ್ಯನ ಜೀವ ದೇಹದಿಂದ ಹೋದ್ಮೇಲೆ ಅದನ್ನ ಏನಂತ ಕರಿತೀವಿ ನಾವು, ಶವ ಅಂತೀವಿ ಅಲ್ವಾ? ಅದಕ್ಕೆ ಪಾರ್ಥಿವ ಶರೀರ ಅಂತಾರೆ, ಶವ ಅಂತೀವಿ, ಹೆಣ ಅಂತೀವಿ. ಅದೇ ರೀತಿಯಾಗಿ ಮನೆಯಲ್ಲಿ ನಾನು ಹಿಂದೆ ಹೇಳಿದ 53 ದೇವತೆಗಳು ನೆಲೆಸಲಿಕ್ಕೆ ಇರತಕ್ಕಂತಹ ಒಂದು ಪರಿಕಲ್ಪನೆ ಅಥವಾ ಪ್ರಯೋಗ ಮತ್ತು ವಿಧಿಗೆ ಗೃಹಪ್ರವೇಶ ಅಂತ ಹೆಸರು. ಅದು ಮಾಡದೇ ಇದ್ರೆ ಮನೆ ಏನು? ಅದು ಪಾರ್ಥಿವ ಶರೀರ, ಹೆಣ, ಅದು ಶವ. ಇದು ಬಹಳ ನಾವು ಬಿಡಿಸಿ ಹೇಳಿದರೆ ಇಲ್ಲಿ ಬರ್ತಕ್ಕಂತಹ ಆಚಾರ್ಯರು ಪುರೋಹಿತರ ಕೆಲಸವೇ ಅದು. ಅಲ್ಲಿ 53 ದೇವತೆಗಳನ್ನು ಸ್ಥಾಪನೆ ಮಾಡುವುದಕ್ಕಿಂತ ಮುಂಚಿತವಾಗಿ ನೀವು ಭೂಮಿನ ಕೆತ್ತಿರ್ತೀರಿ, ಎಷ್ಟು ಅಲ್ಲಿ ಇರುವೆಗಳು, ಗೊದ್ದಗಳು ಅಥವಾ ಅಲ್ಲಿರ್ತಕ್ಕಂತಹ ಬೇರೆ ಹುಳ ಹುಪ್ಪಟೆಗಳು, ಹಾವುಗಳು, ಮೊಟ್ಟೆಗಳು ಎಷ್ಟು ಸಾಯಿಸಿರ್ತೀವಿ ನಾವು, ಅದಕ್ಕೆ ಯಾರು ಲೆಕ್ಕ ಇಟ್ಟಿದ್ದಾರೆ? ಅದಕ್ಕೆ ಮೊದಲು ಏನು ಮಾಡಬೇಕು ಅಂದರೆ, ನಾವು ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಆ ಪ್ರಾಯಶ್ಚಿತ್ತಕ್ಕೆ ಅದಕ್ಕೆ ಚತುಶುದ್ಧಿ ಪಂಚಶುದ್ಧಿ ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿಯಾಗಿ ಮಾಡಿ ಸರಿಯಾದಂತಹ ಗೃಹಪ್ರವೇಶ, 400,000 ರೂಪಾಯಿ ಮಾಡಿ ಮನೆ ಕಟ್ಟಿರ್ತೀರಿ,
ಒಂದು 2 ಲಕ್ಷ ಖರ್ಚು ಮಾಡಿ ಸರಿಯಾಗಿ ಗೃಹ ಪ್ರವೇಶ ಮಾಡಿಕೊಂಡರೆ ಅದು ಕೂಡ ನಿಮ್ಮ ಮನೆಯಲ್ಲಿ ಬಹಳ ನಿಮಗೆ ಶುಭವನ್ನು ಮತ್ತು ಏಳಿಗೆಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಮಂತ್ರದ ಕುರಿತಾಗಿ ತಿಳಿಸ್ಕೊಡ್ತಿದ್ದೀರಿ ಗುರುಗಳೇ? ಇದು ಈ ವಾಸ್ತುವಿಗೆ ಸಂಬಂಧಪಟ್ಟಿರತಕ್ಕಂಥದ್ದೇ ಇದು. ಓಕೆ, ಅದಕ್ಕೆ ಇವತ್ತಿನ ಇದನ್ನು ಆಯ್ಕೆ ಮಾಡಿದ್ದೀವಿ. ಇದರಲ್ಲಿ 2 ಪದ ಇದೆ, ತ್ರಿ ಮತ್ತು ವಿಕ್ರಮಾಯ ನಮಃ. ಸೇರಿಸಿ ಹೇಳಿದ್ರೆ ಏನು? ತ್ರಿವಿಕ್ರಮಾಯ ನಮಃ. ತ್ರಿವಿಕ್ರಮ ಯಾರು? ವಾಮನ. ವಾಮನಾವತಾರಕ್ಕೆ ತ್ರಿವಿಕ್ರಮನ ಅವತಾರ ಅಂತಾರೆ. ಈ ತ್ರಿವಿಕ್ರಮ ಮಂತ್ರ ಏನಿದೆ, ಇದನ್ನು ಮನೆಯಲ್ಲಿ ಪಾರಾಯಣ ಮಾಡುವುದರಿಂದ 2 ಲಾಭ. ಭೂಮಿ ಸಂಬಂಧವಾಗಿರ್ತಕ್ಕಂತಹ ದೋಷಗಳು ಹೋಗುತ್ತೆ, ಭೂದೋಷಗಳು ನಿವೃತ್ತಿ ಆಗುತ್ತೆ. ಎರಡನೆಯದ್ದು, ಭೂಮಿ ಬೇಕು ಅಂತಕ್ಕಂಥವರಿಗೆ ಭೂಮಿ ದಕ್ಕುತ್ತೆ, ಭೂಮಿ ಮಾರಾಟ ಮಾಡಬೇಕು ಅಂತವರಿಗೆ ಮಾರಾಟ ಮಾಡಲಿಕ್ಕೆ ಅನುವು ಆಗುತ್ತೆ. ಅಂದರೆ ಅದಕ್ಕೆ ಒಳ್ಳೆಯ ಒಂದು ಲಾಭ ಉಂಟಾಗುತ್ತೆ. ಆದರೆ ಇದರಲ್ಲಿ ಬಹಳ ಬೇಕಾಗಿರ್ತಕ್ಕಂಥದ್ದೇನು, ನಮಗೆ ಭಕ್ತಿ ಮತ್ತು ಶ್ರದ್ಧೆ, ಇದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಹೇಗೆ ಅಂತಂದರೆ, ನಿಮ್ಮ ಉಸಿರಾಟ ಮತ್ತು ನೀರಿದ್ದಾಗೆ ಭಕ್ತಿ ಮತ್ತು ಶ್ರದ್ಧೆ. ಮೂರನೆಯದು, ನೀವು ಅದನ್ನು ಜಪ ಮಾಡ್ತಕ್ಕಂಥದ್ದು, ನೀವು ಊಟ ಮಾಡಿದ ಹಾಗೆ. ಇವು ಮೂರು ಇದ್ದರೆ ಹೇಗೆ ದೇಹವನ್ನು ಧರಿಸ್ತೀವೋ, ದೇವರು ಆ ರೀತಿಯಾಗಿ ದೇಹವನ್ನು ಧರಿಸಿ ಬಂದು ನಿಮಗೆ ತದ್ವತ್ ಫಲವನ್ನು ಕೊಡಬೇಕು ಅಂತದ್ದೇ ಆದರೆ, ತ್ರಿವಿಕ್ರಮಾಯ ನಮಃ, ತ್ರಿವಿಕ್ರಮಾಯ ನಮಃ ಅಂತಕ್ಕಂತಹ ಈ ಮಂತ್ರದ ಜಪವನ್ನು ಮಾಡುವುದರಿಂದ ಶಾಸ್ತ್ರ ಏನು ಹೇಳ್ತಕೋತೆ, ಭೂಮಿಯಲ್ಲ ಭೂಪತಿತ್ವವನ್ನು ನಿಮಗೆ ಕೊಡುತ್ತೆ, ರಾಜ ಆಗ್ಬಿಡ್ತಾನಂತ. ಅಂತರ ಪರಮಾದ್ಭುತವಾಗಿರ್ತಕ್ಕಂತಹ ಮಂತ್ರ ಈ ತ್ರಿವಿಕ್ರಮಾಯ ನಮಃ ಅಂತಕ್ಕಂತಹ ಮಂತ್ರವನ್ನು 3 ಕಾಲದಲ್ಲೂ ಜಪ ಮಾಡಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ರಾತ್ರಿ ಕಾಲದ, ಅಥವಾ ಮಧ್ಯಾಹ್ನ ಕಾಲ ಮತ್ತು ರಾತ್ರಿ ಕಾಲ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಜಪವನ್ನು ನಿಮ್ಮ ಆದಷ್ಟು ಮಾಡ್ತಾ ಬನ್ನಿ. ಎಲ್ಲ ಥರದ ಶುಭಗಳು ನಿಮ್ಮದಾಗಲಿ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸ್ತು ಕುರಿತಾಗಿ, ನಿಜವಾದ ವಾಸ್ತು ಅಂದ್ರೆ ಏನು, ಅದನ್ನು ಯಾವ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಬೇಕು ಅನ್ನೋದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಗಳೇ. ಮಂಗಳ ಮಹೇಶ್ವರಿ, ಶುಭಂ ಕರೋತು. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ನಿತ್ಯ ಅನುಷ್ಠಾನದಲ್ಲಿ. ನಾಳೆ ಇದೇ ಸಮಯಕ್ಕೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ. ಗುರುಗಳನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತ ಇಚ್ಛಿಸೋರು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂದರೆ ಕಾರ್ಯಕ್ರಮದ ಕಡೆಯಲ್ಲಿ ಅಡ್ರೆಸ್ ಪ್ಲೇಟ್ ಪ್ಲೇ ಆಗುತ್ತೆ, ನಂಬರನ್ನು ನೋಟ್ ಮಾಡಿಕೊಂಡು ಗುರುಗಳನ್ನು ಭೇಟಿ ಮಾಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೇರ ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸವಿತ್ರ ಶರ್ಮಾ ಗುರುಜಿ. ಫೋನ್ ನಂಬರ್ 9611967305. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ shrivedicrimedies@gmail.com. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.